ಓಂ ಶ್ರೀ ಚಂದ್ರನಾಥಾಯನಮ್ಮ ಈ ಸಲ ಅರವತ್ತೈದನೇ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಕರ್ನಾಟಕ ಸರ್ಕಾರದವರು ನಮ್ಮ ಧರ್ಮಸ್ಥಳದ ಧರ್ಮೋದ್ಯಾನ ಟ್ರಸ್ಟ್ ಮತ್ತು ನಮ್ಮ ಹಿರಿಯ ವಕೀಲರಾದ ಶ್ರೀ ಎಂ ಕೆ ವಿಜಯಕುಮಾರ್ ಅವರು ಹಾಗೂ ಹಿರಿಯ ಸಾಹಿತಿಗಳಾದ ಬಿ ಎನ್ ಅಕ್ಕಿ ಅವರಿಗೆ ಸನ್ಮಾನ ಮಾಡುವಂಥದ್ದು ನಮ್ಮನ್ನೆಲ್ಲ ಗುರುತಿಸುವಂಥದ್ದು ಭಾಳ ಸಂತೋಷದ ವಿಷಯ ಮೊದಲನೇದಾಗಿ ಶ್ರೀ ಅಕ್ಕಿಯವರು ಭಾಳ ಹಿರಿಯ ಚೇತನ ಭಾಳಷ್ಟು ಸಾಹಿತ್ಯದಲ್ಲಿ ಕೃಷಿ ಮಾಡಿದ್ದಾರೆ ಭಾಳ ಅವರು ಹಿಂದಿನಿಂದ ನಮ್ಮ ಇತಿಹಾಸವನ್ನು ಗುರುತಿಸಿ ಭಾಳಷ್ಟು ಗ್ರಂಥಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಅವರನ್ನು ಸರ್ಕಾರ ಗುರುತಿಸಿರೋದು ಯಾಕಂದರೆ ಇದು ಸಂಸ್ಥೆಗೂ ಒಬ್ಬ ವ್ಯಕ್ತಿಗೂ ಸನ್ಮಾನ ಮಾಡುವಂಥದ್ದು ಭಾಳ ವಿಶೇಷ ಈ ಸನ್ಮಾನವನ್ನು ಅವರು ಮಾಡಿದ್ರಿಂದ ಆ ಡಿ ಕೆ ಡಿ ಎನ್ ಹಕ್ಕಿ ಅವರಿಗೆ ನನ್ನ ಉತ್ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಹಿರಿಯವರು ನಮ್ಮೆಲ್ಲರ ವಿಶ್ವಾಸಿಗಳು ಮತ್ತು ಉತ್ತಮ ವಾಗ್ಮಿಗಳು ನಮ್ಮನ್ನು ಬಾಲ್ಯದಿಂದ ಪರಿಚಯ ಇರುವಂಥ ವಕೀಲರಾದ ಶ್ರೀ ಎಮ್ ಕೆ ವಿಜಯಕುಮಾರ್ ಅವರು ಆ ಒಂದು ನಮ್ಮ ಕುಟುಂಬದವರಾಗಿ ಅವರದ್ದು ನಮ್ಮದು ಸಂಬಂಧ ನಾವು ಇಲ್ಲಿ ಕಾಲೇಜಿಗೆ ಹೋಗುವಾಗ ಅವರು ಲಾ ಕಾಲೇಜಲ್ಲಿದ್ದರು ಅವರು ಹೇಳ್ತಾ ಇದ್ರು ನೀವು ಕ್ರಿಕೆಟ್ ಆಡುವಾಗ ನಾನು ನೋಡ್ತಾ ಇದ್ದೆ ಜೋಸೆಫ್ಸ್ ಜೋಸೆಫ್ಸಲ್ಲಿ ಅಂತ ಅವರ ಅವರು ಶ್ರೀ ಎಂ ಕೆ ರವೀಂದ್ರನಾಥ್ ಅವರು ನಮಗೆ ಭಾಳ ಪರಿಚಯದವರಾಗಿದ್ದರು ನಮ್ಮ ಜೊತೆಗಿದ್ರು ಅವರ ತಂದೆಯವರು ಹಿರಿಯರಾದಂಥ ಬಿ ಸುಬ್ಬ ಶಾಸ್ತ್ರಿಗಳು ಅವರನ್ನು ನಾನು ನೋಡಿದ್ದೇನೆ ಅವರು ಕೂಡ ಭಾಳ ನಮ್ಮ ನಮ್ಮ ಮೇಲೆ ವಿಶ್ವಾಸ ಅವರ ಅವರಿಗೂ ಕೂಡ ಸರ್ ಹಿರಿಯ ವಕೀಲರಿಗೂ ಕೂಡ ಇವತ್ತು ಸರ್ಕಾರ ಅವರನ್ನು ಗುರುತಿಸಿರುವಂಥದ್ದು ನಾನು ಅವರು ಮಾಡಿರುವಂಥ ಸೇವೆ ಹತ್ತು ಹಲವು ಒಂದು ಒಳ್ಳೆಯ ಭಾಷಣದಿಂದ ಮನಸ್ಸನ್ನು ಕಟ್ಟಬೋದು ಒಳ್ಳೆ ಮಾತುಗಳಿಂದ ಯಾವತ್ತೂ ಮನುಷ್ಯ ನೆನಪಿಗೊಳಿತಾನೆ ಅದರಲ್ಲಿ ಅವರೊಬ್ಬರು ಭಾಳ ಓದಿದ್ದಾರೆ ಭಾಳ ವಿಚಾರವನ್ನು ವಿಚಾರ ಮಂಡನೆ ಮಾಡುವಂಥದ್ದು ಅವರ ಒಂದು ಶಕ್ತಿ ಅವರು ಮಹಾಮಸ್ತಕಾಭಿಷೇಕದಲ್ಲಿ ಕಳೆದ ಎಲ್ಲ ಕಾರ್ಕಾಲದ ಇರ್ಬೋದು ಅಥವಾ ಬೇರೆ ಎಲ್ಲ ಮಸ್ತಕಾಭಿಷೇಕಗಳಲ್ಲಿ ಭಾಳಷ್ಟು ಭಾಗವಹಿಸಿ ಅದು ಅಲ್ಲಿ ಎಲ್ಲೂ ಅವರು ಎದುರು ಬೀಳೋದಿಲ್ಲ ಅದನ್ನು ಸಿಂಪಲ್ಲಾಗಿ ಇದ್ದು ಅವರು ಮಾಡ್ತಾರೆ ಅವರ ಶಿಷ್ಯರಾದಂಥ ಶಿಷ್ಯರಲ್ಲಿ ಒಬ್ಬರು ಇವತ್ತು ಸುಪ್ರೀಂ ಕೋರ್ಟ್ನ ಜಜ್ಜರಾದಂಥ ನಜೀರ್ ಸಾಹೇಬ್ ಸಾಹೇಬರು ಒಬ್ಬರು ಹಾಗಾಗಿ ಅವರು ಹೆಮ್ಮೆ ಪಡಬೇಕಾಗಿದ್ದಿಲ್ಲ ಯಾಕೆಂದರೆ ಅವರ ಬಗ್ಗೆ ಹೇಳಲಿಕ್ಕೆ ಅವರು ಶಿಷ್ಯರೇ ಇದ್ದಾರೆ ಹೀಗಾಗಿ ಇವತ್ತು ಧರ್ಮಸ್ಥಳದ ಪರಮ ಭಕ್ತರು ಪರಮ ವಿಶ್ವಾಸಿಗಳು ಪರಮ ಪೂಜೆ ಹೆಗ್ಡೆ ಅವರ ಭಾಳ ವಿಶ್ವಾಸಿಗಳಾದಂಥ ಎಂ ಕೆ ವಿಜಯಕುಮಾರ್ ಅವರಿಗೆ ಭಾಳ ತಡವಾದರು ಇಷ್ಟು ಬೇ ಬಂತಲ್ಲ ಈ ಪ್ರಶಸ್ತಿಯಿಂದ ನಾನು ಸಂತೋಷವನ್ನು ವ್ಯಕ್ತಪಡಿಸಿ ಅವರೆಲ್ಲ ನಾನು ಗೌರವಿಸ್ತಾ ಇದ್ದೇನೆ ವಕೀಲರು ನಿಮಗೆ ನಮಸ್ಕಾರ ಈ ಕರ್ನಾಟಕದಲ್ಲಿ ಜೈನ ಧರ್ಮ ಎಂಬ ಒಂದು ವೇದಿಕೆಯನ್ನು ಸೃಷ್ಟಿಸಿ ಅದರ ಮೂಲಕ ನಿರಂಜನ ಕುತಿಯಾಡಿ ಮತ್ತು ನಮ್ಮ ಇಲ್ಲಿಯ ರವೀಂದ್ರ ಅವರೆಲ್ಲ ಸೇರಿ ಬಹಳಷ್ಟು ಕೆಲಸಗಳನ್ನು ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವರಿಗೆ ಬಹಳ ಫಾಲೋಯಿಂಗ್ ಇದೆ ಅವರಿಗೆ ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಲುಪಿಸುವಲ್ಲಿ ಅವರು ಬಹಳಷ್ಟು ಮುಂದೆ ಹೋಗಿದ್ದಾರೆ ನಮ್ಗೆ ಸಂತೋಷ ಏನು ಅಂತೇಳಿದರೆ ಇವರು ಈ ಹೊಸ ಒಂದು ವ್ಯವಸ್ಥೆಯಲ್ಲಿ ಧರ್ಮದ ಮತ್ತು ನಮ್ಮನ್ನೆಲ್ಲ ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಭಾಳ ಸಂತೋಷದ ವಿಷಯ ಭಾರತೀಯ ಜೈನ್ ಮಿಲನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ವಿಚಾರಗಳನ್ನು ಎಂ ಕೆ ವಿಜಯಕುಮಾರರು ನಮ್ಮ ಜೊತೆ ಇದ್ದಾರೆ ಅದರ ಜೊತೆಗೆ ಈ ಕರ್ನಾಟಕದಲ್ಲಿ ಜೈನ ಧರ್ಮದವರು ಕೂಡ ಭಾಳಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನು ನಮ್ಮ ಜೈನರಿಗೆ ಸಹಾಯ ಮಾಡಿದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ನಮ್ಮ ಧರ್ಮೋದಾನ ಟ್ರಸ್ಟಿನ ಬಗ್ಗೆ ಒಂದು ಹತ್ತು ನಿಮಿಷದೊಳಗೆ ಅಥವಾ ಒಂದು ಎಂಟು ನಿಮಿಷದಲ್ಲಿ ನಾನು ಆ ವಿಷಯವನ್ನು ತಮಗೆ ತಿಳಿಸ್ತೇನೆ ಒಂದು ವಿಷಯ ಏನು ಅಂತೇಳಿದರೆ ಪೂಜ್ಯ ಅಣ್ಣಾಜಿ ಅವರು ಶ್ರೀ ವೀರೇಂದ್ರ ಹೆಗ್ಡೆ ಅವರಿಗೆ ಒಂದು ವಿಹಾರ ಮತ್ತು ಎಲ್ಲ ಕಡೆ ಹೋಗೋದು ಅವರಿಗೆ ಭಾಳ ಒಂದು ಭಾಳ ವಿಷ ಒಂದು ಅವರಿಗೊಂದು ಭಾಳ ಪ್ರೇಮದ ವಿಷಯ ಅದು ಅವರಿಗೊಂದು ಖುಷಿ ಏನು ಅಂತೇಳಿ ಎಲ್ಲ ಕಡೆ ಹೋಗಿ ನೋಡುವಂಥದ್ದು ಅವರು ಭಾರತ ದೇಶ ಒಂದೇ ಮಾತ್ರ ಅಲ್ಲ ವಿದೇಶಗಳಲ್ಲೆಲ್ಲ ಕಡೆ ಹೋಗಿ ಹಳೆ ದೇವಸ್ಥಾನಗಳನ್ನು ಹಳೇ ವಸ್ತುಗಳನ್ನು ನೋಡುವಂಥದ್ದು ತಮ್ ಗೊತ್ತಿದ್ದಾಗೆ ಅವ್ರ ಹತ್ರ ಬಹಳ ದೊಡ್ಡ ಒನ್ ಮ್ಯಾನ್ ಕಲೆಕ್ಷನ್ನಲ್ಲಿ ಹೈಯೆಸ್ಟ್ ಇರುವಂಥದ್ದು ಮಂಜುಷಾ ಮ್ಯೂಸಿಯಂ ಕೂಡ ಧರ್ಮಸ್ಥಳದಲ್ಲಿ ಇದ್ದಾವೆ ಹಾಗಾಗಿ ಅವ್ರಿಗೊಂದು ಕಾಲ ಒಂದ್ಸಲ ಮನಸ್ಸಿಗೆ ಏನು ಬಂತು ಅಂತ ಹೇಳಿದ್ರೆ ಅವರ ಲೇಯರ್ಸ್ ಆಫ್ ಥಿಂಕಿಂಗ್ ಅವ್ರದ್ದು ಏನೇನೋ ಯೋಚನೆಗಳು ಹೋಗಿ ಆ ಯೋಚನೆ ಕ್ರೋಢೀಕರಿಸಿ ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡುವಂಥದ್ದು ಅವ್ರ ಮನಸ್ಸಿಗೆ ಬಂತು ಅವರೆಲ್ಲ ಒಂದು ಬಸದಿರು ಹೋದಾಗ ಅಲ್ಲಿ ಟೈಲ್ಸ್ ಹಾಕಿದ್ರಂತೆ ಆ ಟೈಲ್ಸಲ್ಲಿ ಅವರ ಮೊಮ್ಮಗಳ ಕೇಳಿದ್ರಂತೆ ಇದೇನು ಟೈಲ್ಸ್ ಹಾಕಿದ್ದಾರಲ್ಲ ಬಾತ್ರೂಮ್ ಟೈಲ್ಸ್ ಗರ್ಭಗುಡಿಗೆ ಹಾಕಿದ್ದಾರೆ ಅಂತ ಆ ಕಾಲದಲ್ಲಿ ಅರವತ್ತ್ಮೂರನೇ ಇಸ್ವಿಯಲ್ಲಿ ಟೈಲ್ಸೇ ದೊಡ್ಡದು ಈ ಕಾಲದಲ್ಲಿ ಗ್ಲೇ ಸ್ಟೈಲ್ಸ್ ಆರ್ ಯೂಸ್ಡ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಹಾಗಾಗಿ ಯಾವುದು ಸರಿ ಅಂತ ಹೇಳಿದರೆ ಪೂಜ್ಯರಿಗೆ ಒಂದು ಮನಸ್ಸಿಗೆ ಬಂತು ಅತ್ತಿಗೆಯವ್ರಿಗೂ ಮನಸ್ಸಿಗೆ ಬಂತು ಏನು ಅಂತ ಹೇಳಿದರೆ ಹಳೆ ದೇವಸ್ಥಾನಗಳನ್ನು ಹಳೆ ಬಸದಿಗಳನ್ನು ಆಯಾಯ ಶತಮಾನದಲ್ಲಿ ಇದ್ದಾಗೆ ನಾವು ಅದನ್ನು ಉಳಿಸ್ಕೊಂಡು ಬರಬೇಕು ಅಂತ ಹೇಳಿ ಒಂದು ಮನಸ್ಸನ್ನು ಮಾಡಿ ಅದಕ್ಕೊಂದು ಸಂಕಲ್ಪವನ್ನು ಮಾಡಿ ಮಂಜುನಾಥ್ನಲ್ಲಿ ಪ್ರಾರ್ಥಿಸಿ ಅವರು ಒಂದು ಅದಕ್ಕೆ ಧರ್ಮೋದ್ಧ ಟ್ರಸ್ಟ್ ಅಂತ ಮಾಡಿದರು ಈಗಾಗಲೇ ಅದರಲ್ಲಿ ನಲವತ್ತು ವರ್ಷದಿಂದ ಜೋಡಿಸಿಕೊಂಡು ಹೆಗ್ಡೆ ಅವರ ಆಪ್ತ ಸಹಾಯಕನಾಗಿ ಈ ನಮ್ಮ ಧರ್ಮೋದಾನ ಟ್ರಸ್ಟ್ನ ಸೆಕ್ರೆಟರಿಯಾಗಿ ಎ ಶೆಟ್ಟಿ ಭಾಳ ಕೆಲಸಗಳನ್ನು ಮಾಡಿ ಅವರು ಏನು ಮಾಡಿದರು ಅಂತ ಹೇಳಿದರೆ ಒಂದು ತಮಗೆ ಅವರು ಈಗಾಗಲೇ ಹೇಳಿದಾಗ ಎಲ್ಲ ಹಿರಿಯರ ಒಂದು ಕಮಿಟಿಯನ್ನು ಮಾಡಿ ನಾವು ಅಡ್ವೈಸರಿ ಕಮಿಟಿಯನ್ನು ಮಾಡಿದ್ವಿ ಅದಕ್ಕಿಂತ ವಿಶೇಷವಾಗಿ ಯಾರ್ಯಾರು ಈ ಹಳೆ ದೇವಸ್ಥಾನಗಳನ್ನು ಮಾಡಬಹುದು ಅಂತ ನಾನು ಹೇಳ್ತೇನೆ ಒಂದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳಿದೆ ಎರಡನೇದು ಸ್ಟೇಟ್ ಅರ್ಕಾಲಜಿ ಇದೆ ಮೂರನೇದು ನಮ್ಮ ಧರ್ಮೋದನ ಟ್ರಸ್ಟ್ ಇದೆ ಈ ಮೂರು ಕೂಡ ನಾವು ಆರ್ಕೋಲಾಜಿಕಲ್ ಡಿ ಪರತ ಪುರಾತತ್ವ ಇಲಾಖೆಯವರು ಹೇಳಿದಾಗೆ ನಾವು ಮಾಡಬೇಕು ಅದಕ್ಕೆ ಫಸ್ಟು ಬರೆದವರು ಬಿ ಎಲ್ ರೈಸ್ ಅಂತೇಳಿ ಫಾರಿನ್ ಅವರು ಕೃಷ್ಣರಾಜ್ ಒಡೆಯರ್ ಇಟ್ಕೊ ಇಲ್ಲಿ ಈ ದೇಶದಲ್ಲಿ ಇಟ್ಕೊಂಡಿದ್ರು ಅವರು ಅದಕ್ಕೆ ಬೇಕಾದಂಥ ಹೇಗೆ ಮಾಡಬೇಕು ಅಂತ ಬರೆದು ಕೊಟ್ಟರು ಅದನ್ನು ಭಾರತ ದೇಶದಲ್ಲಿ ಒಂದು ನಮ್ಮ ಹೆಮ್ಮೆಯ ಪುತ್ರ ಯಾರು ಅಂತ ಹೇಳಿದರೆ ಡಾಕ್ಟರ್ ಎಸ್ ಆರ್ ರಾವ್ ಅಂತೇಳಿ ಅವರು ಈ ವಾಸ್ ದ ಡೈರೆಕ್ಟರ್ ಜನರಲ್ ಆಫ್ ಆರ್ಕಾಲಜಿ ಅಥವಾ ಪುರಾತತ್ವ ಇಲಾಖೆ ಇಡೀ ಇಂಡಿಯಾದಲ್ಲಿ ಮುಖ್ಯಸ್ಥರಾಗಿದ್ದರು ಅವರು ತಮಗೆಲ್ಲ ತಿಳಿದಾಗೆ ಶ್ರೀಕೃಷ್ಣನ ಒಂದು ಸಮುದ್ರದಡಿಯಲ್ಲಿರುವಂಥ ಒಂದು ದೊಡ್ಡ ಶೋಧನೆಯನ್ನು ಅವರು ಮಾಡಿ ತೋರಿಸಿದರು ಅವರು ಮಥುರಾದಲ್ಲಿ ಅವರು ನಮ್ಮ ಫಸ್ಟು ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿದಾಗ ಪೂಜ್ಯರಿಗೆ ಹೇಳಿದು ನೀವು ಮಾಡಿ ನಾನು ಎಲ್ಲ ರೀತಿಯಾದಂಥ ಸೇವೆ ನಿಮಗೆ ಮಾಡಿಕೊಡ್ತೇನೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಒಬ್ಬರು ಆನಂದ ಆಳ್ವರು ಮತ್ತು ಇಬ್ಬರನ್ನ ನಮಗೆ ಕೊಟ್ಟರು ನರ್ಮಯ್ಯ ಅಂತ ಹೇಳೋರು ಕೊಟ್ಟರು ಇದರಲ್ಲಿ ಏನು ಅಂತ ಹೇಳಿದ್ರೆ ಹಳೆ ಕಲ್ಲುಗಳು ಯಾವುದಿದ್ದಾವೆ ಅದನ್ನೇ ಜೋಡಿಸ್ಬೇಕು ಯಾವ ಕಲ್ಲುಗಳು ಹೋಗಿದೆ ಅದಕ್ಕೆ ಕಲ್ಲುಗಳನ್ನು ಇಡಬೇಕು ಅದು ಬಿಟ್ಟರೆ ಹೊಸ್ತು ಏನು ಮಾಡಬಾರ್ದು ಹೊಸ್ತು ಅಂದ್ರೆ ಎಂಟನೇ ಶತಮಾನದಿರ್ಬೋದು ಹೊಯ್ಸಳರ ಕಾಲದ್ದಿರ್ಬೋದು ಚಾಳುಕ್ಯರ ಕಾಲದಲ್ಲಿ ಇರ್ಬೋದು ಅದು ಯಾವ ರೀತಿ ಆ ಕಾಲದಲ್ಲಿತ್ತು ಅಂತ ನಮ್ಮ ಪ್ರಾಜೆಕ್ಟ್ ಟೀಮ್ ಅದನ್ನು ವರ್ಕ್ ಮಾಡಿ ಅದಕ್ಕೊಂದು ಮ್ಯಾಪ್ ಮಾಡಿ ಅದಕ್ಕೊಂದು ಡ್ರಾಯಿಂಗ್ ಮಾಡಿ ಅದನ್ನು ಎಲ್ಲ ನಾವು ಅದರ ಪುರಾತ ಅದರ ಯಾಕೆಂದರೆ ಒನ್ ಆಫ್ ದ ಇನ್ ವೆರಿ ಇನ್ಸಿಡೆಂಟಲಿ ವೆರಿ ಇಂಪಾರ್ಟೆಂಟ್ ವರ್ಕ್ ಈಸ್ ಡಾಕ್ಯುಮೆಂಟೇಷನ್ ಫೋಟೋಗ್ರಾಫ್ ಎಲ್ಲಿಂದ ಬರಬೇಕು ಅಂದರೆ ಅದು ಹೇಗಿತ್ತು ಬಿಚ್ಚಿದಾಗ ಹೇಗೆ ಆಯಿತು ಪುನಃ ಸೇರಿಸುವಾಗ ಹೇಗೆ ಆಯಿತು ಅಂತ ಹೇಳಿ ಹೈಯೆಸ್ಟ್ ಡಾಕ್ಯುಮೆಂಟ್ ಮಾಡುವಂಥದ್ದು ಈ ಒಂದು ಕೆಲಸದ ಹಿನ್ನೆಲೆಯಲ್ಲಿ ಇರುವಂಥ ಅತ್ಯಂತ ಸೂಕ್ಷ್ಮದ ವಿಷಯ ಈ ದೇವಸ್ಥಾನಗಳನ್ನು ನಾವು ಹೇಗೆ ಸೆಲೆಕ್ಟ್ ಮಾಡಿದ ನಾವು ಪೇಪರಲ್ಲಿ ಹಾಕಿದ್ವಿ ತಮಗೆಲ್ಲ ಆಶ್ಚರ್ಯ ಆಗ್ಬೋದು ನಮಗೆ ಇನ್ನೂರ ಎಪ್ಪತ್ತು ಅಪ್ಲಿಕೇಶನ್ ಬಂತು ಮತ್ತು ನಮ್ಮಲ್ಲಿ ಒಬ್ಬರು ಹರಿರಾಮ್ ಶೆಟ್ಟರು ಅಂತೇಳಿ ಕೆನರಾ ಬ್ಯಾಂಕಿನವರು ಬಂದರು ಅವರು ಬ್ಯಾಂಕಿಂಗಿಂದ ಈ ಬಿಕೆಮ್ ಏನ್ ಆರ್ಕಿಯೋಲಜಿಸ್ಟ್ ಅವರು ಪುರಾತತ್ವ ಇಲಾಖೆಗೆ ಸೇರಿದವರಾಗೆ ಕೆಲಸ ಮಾಡಿದರು ಇಂಟ್ರೆಸ್ಟ್ ಇದ್ದರೆ ಯಾವುದು ಮಾಡ್ಬೋದು ಅಂತ ಹೇಳೋದಕ್ಕೆ ಇದು ಒಂದು ಕಾರಣ ಅವರು ಹೋಗಿ ನಾವು ಆ ದೇವಸ್ಥಾನಗಳನ್ನು ನೋಡ್ತೇವೆ ಮತ್ತು ಪೂಜ್ಯ ಅಣ್ಣಾಜಿ ಅವರು ಹೇಳಿದರು ನಾವು ಕಟ್ಟಿ ಕೊಡೋದಲ್ಲ ನಾವು ಕಟ್ಟಿ ಕೊಡೋದು ಮಾತ್ರ ಅಲ್ಲದೆ ನಾನು ನಡೆಸೋ ಜವಾಬ್ದಾರಿ ಇಲ್ಲ ಹೇಳಿ ಇಪ್ಪತ್ತು ಪರ್ಸೆಂಟು ಲೋಕಲ್ ಜನರಿಂದ ಎಂಬತ್ತು ಪರ್ಸೆಂಟು ಧರ್ಮಸ್ಥಳದಿಂದ ಆದರೆ ಅದೆಲ್ಲ ಕೆಲಸವನ್ನು ಮಾಡಿಸೋದು ನಾವೇ ಒಂದು ಕಾಂಟ್ರಾಕ್ಟ್ರ್ ಬರಲಿಕ್ಕಿಲ್ಲ ಸಬ್ ಕಾಂಟ್ರಾಕ್ಟ್ ಇಲ್ಲ ಎಲ್ಲ ಕೆಲಸವನ್ನು ಧರ್ಮಸ್ಥಳದವರೇ ಮಾಡಿಕೊಡಬೇಕು ಹೀಗಾಗಿ ಈ ಹಳ್ಳಿಗಳಿಗೆ ಹೋಗುವಂಥದ್ದು ಆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಅವರಿಗೆ ಅದನ್ನು ಬಿಚ್ಚುವಾಗ ನಮ್ಮ ಮೇಲೆಗೆ ಹೆದರಿಕೆ ಆಗುವಂಥದ್ದು ಆ ಸ್ಪಾಟಿಗೆ ಹೋದಾಗ ಇರುವಂಥ ಹಾವುಗಳು ಇನ್ನೇನೋ ಕಷ್ಟಗಳು ಇದನ್ನೆಲ್ಲ ಆ ಮಂಜುನಾಥನ ದೇಹದಲ್ಲಿ ನಾವು ಮೇಲ್ಪಟ್ಟು ಮೇಲೆ ಬಂದು ಅದನ್ನು ಸುಂದರವಾಗಿ ಹಳೆಯ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡ್ತೇವೆ ಒಂದು ಸಲ ಶ್ರೀ ಎಂ ವೈ ಗೋರ್ಪಡೆಯವರು ನಮ್ಮ ತಮಗೆಲ್ಲ ತಿಳಿದಾಗೆ ಅವರು ಮ ಸಂಡೂರು ಮಹಾರಾಜರಾಗಿದ್ದರು ಮಂತ್ರಿಗಳಾಗಿದ್ದರು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನನಗೆ ನಮ್ಮ ಹತ್ರ ಕೇಳಿದರು ಇದರಲ್ಲಿ ಏನು ಹೊಸ್ತಿ ಇದೆ ಅಂತ ಕೇಳಿದರು ಆಗ ಅಣ್ಣಾಜಿ ಅವರಿಗೆ ಭಾರಿ ಆಯಿತು ಹೊಸ್ತು ಮಾಡಿದ್ದಲ್ಲ ಸ್ವಾಮಿ ಇದು ಹಳೆತನ್ನೇ ಹಳೆತನ್ನೇ ತೋರಿಸೋದು ಅಂದರೆ ಅವರು ಸರ್ಟಿಫಿಕೇಟ್ ಕೊಟ್ಟಾಗೆ ಆಯಿತು ಅಂತೇಳಿ ಎಲ್ಲರೂ ತಿಳ್ಕೊಂಡ್ರು ತಿಳ್ಕೊಂಡ್ರೆ ಅವರು ಕೇಳ್ತಾ ಇದಾರೆ ಇದೇನು ಸರಿ ಇಲ್ಲ ಅಂತೇಳಿ ದ ಕಾಂಟ್ರರಿ ಹಿ ವಾಸ್ ಪ್ರೈಸಿಂಗ್ ದಟ್ ವರ್ಲ್ಡ್ ಹೆರಿಟೇಜ್ ವಾಸ್ ರಿಟೈಂಡ್ ಅಂತೇಳಿ ಇನ್ನೊಂದು ಏನಾಗಿದೆ ಅಂದರೆ ಒಂದು ಊರಿಗೆ ನೀವು ಹೋದಾಗ ಯಾವಾಗಲೂ ಈ ಊರಲ್ಲಿ ಏನಿದೆ ಅಂತ ಕೇಳಿದರೆ ಹೆಚ್ಚಾಗಿ ನಾವು ಕೇಳುವಂಥದ್ದು ನಮ್ಮೂರಲ್ಲೊಂದು ದೇವಸ್ಥಾನ ಇದೆ ನಮ್ಮಲ್ಲಿ ಒಂದು ಬಸದಿ ಇದೆ ನಮ್ಮಲ್ಲಿ ಒಂದು ಚಂದ್ರನಾಥ ಸ್ವಾಮಿ ಬಸದಿ ಇದೆ ನಮ್ಮಲ್ಲಿ ಒಂದು ರಾಮ ದೇವಸ್ಥಾನ ಇದೆ ಅಂತೇಳಿ ಆ ದೇವಸ್ಥಾನಗಳು ಇರಲಿಲ್ಲ ಹಾಗಾದರೆ ಏನಾಯಿತು ಅಂತೇಳಿದರೆ ಸ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಅದಕ್ಕೆ ಹೆಚ್ಚು ಮೊಮೆಂಟಮ್ ಬಂದಾಗ ತಾವೆಲ್ಲ ಈಗ ನೋಡ್ತಾ ಇದ್ದೀವಿ ನಾವು ಯಾವುದೇ ರೀತಿ ಅದನ್ನು ಬಿಚ್ಚಿ ಮಾಡ್ತೇವೆ ಅಂಥೇಳಿ ರೀಕನ್ಸ್ಟ್ರಕ್ಷನ್ ಮಾಡಿದಾಗ ಆ ಇನ್ನೂರ ಅರವತ್ತು ದೇವಸ್ಥಾನಗಳಲ್ಲೂ ಕೂಡ ಈಗ ಅಲ್ಲಿ ಪೂಜೆ ನಿಟ್ಟಿತ್ತು ಎಷ್ಟೋ ವರ್ಷಗಳಿಂದ ಅಲ್ಲಿ ಪೂಜೆ ಇರಲಿಲ್ಲ ಅಲ್ಲಿ ಬಟ್ಟರುಗಳಿರಲಿಲ್ಲ ಏನೂ ಇರಲಿಲ್ಲ ಈಗ ಇನ್ನೂರ ಅರವತ್ತು ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಶುರುವಾಗಿದೆ ಹಾಗಾದರೆ ಏನು ಏನು ಸಂತೋಷದ ವಿಷಯ ಅಂತೇಳಿ ಒಂದು ಸಲ ಒಂದು ಸ್ವಾಮೀಜಿಯವರು ಒಂದು ಸಭೆಗೆ ಬಂದಿದ್ದರು ಹನ್ನೆರಡು ಗಂಟೆ ಆಗಿತ್ತು ಎಲ್ಲರೂ ಊಟಕ್ಕೆ ಇದ್ದರು ಆಗ ಅವರು ಹೇಳಿದರು ಇಲ್ಲ ಕೂತ್ಕೊಳ್ಳಿ ಈ ದೇವರಿಗೆ ಊಟ ಇಲ್ಲದೆ ನೈವೇದ್ಯ ಇಲ್ಲದೆ ಎಷ್ಟೋ ವರ್ಷಗಳಾಗಿದೆ ಇವತ್ತು ಹೆಗ್ಳೆಯವರು ಇದನ್ನು ಕಟ್ಟಿಕೊಟ್ಟಿದ್ರಿಂದ ಇವತ್ತು ಪೂಜೆಯಾಗಿ ನೈವೇದ್ಯ ಕೊಟ್ಟಿದ್ದೆ ಇವತ್ತೊಂದು ದಿವಸ ನೀವು ಊಟ ಇಲ್ಲದಿದ್ರೂ ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಒಂದು ಸ್ವಾಮಿಗಳು ಹೇಳಿದರು ಸೊ ಗೋರ್ಪಡೆಯವರು ಕೊಟ್ಟಂಥ ಒಂದು ನಮಗೆ ರಿಮಾರ್ಕು ಒಂದು ಸ್ವಾಮೀಜಿಯವರು ಮಾಡಿದಂಥ ಒಂದು ವಿಚಾರ ನನ್ನ ಮನಸ್ಸಿಗೆ ಬಂತು ಆಮೇಲೆ ನಮ್ಮ ಮಧುಸೂದನ್ ಅವರು ಎಮ್ ಎಲ್ ಸಿ ಅವರು ಅವರು ಕೂಡ ಬಂದಾಗ ಹೇಳಿದರು ಇಲ್ಲ ನೀವು ಇಂಥ ಕೆಲಸಗಳು ಮಾಡಬೇಕು ಧರ್ಮದ ರಕ್ಷಣೆ ಜನರಿಗೆ ಇಲ್ಲೆಲ್ಲ ಬಂದು ನಾನು ಯಾವಾಗಲೂ ಹೆಚ್ಚಿನ ಉದ್ಘಾಟನೆಗೆ ಹೋದಾಗ ನಾನು ಹೇಳ್ತೇನೆ ನಾವು ಇವತ್ತು ಕಟ್ಟಿ ಹೋಗ್ತೇವೆ ಅದನ್ನು ನಡ್ಸ್ಕೊಂಡು ಹೋಗಿ ಹೋಗೋ ಜವಾಬ್ದಾರಿ ನಿಮ್ಮದು ಇಲ್ದಿದ್ರೆ ನೀವು ಹೇಳ್ತಿದ್ದೆ ನಾಳೆ ಪೂಜೆ ಕೂಡ ಧರ್ಮಸ್ಥಳದಿಂದಲೇ ಬಂದೆವು ಮಾಡಲಿ ಅಂತೇಳಿ ಮತ್ತು ಹೆಗಡೆ ಅವರಿಗೆ ಭಾಳ ವಿಶೇಷವಾದ ಈ ವಿಶ್ವಾಸ ಹೇಳಿದ್ರೆ ಪಿ 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 ಮಾಡ್ಲಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಲ್ಲಿ ಅವರು ಯಾವತ್ತೂ ನಂಬಿದವರು ಹಾಗಾಗಿ ನಾವು ಈ ದೇವಸ್ಥಾನಗಳನ್ನು ಕಟ್ಟಿದ ಮೇಲೆ ಆ ಕಮಿಟಿಗೆ ನಾವು ಅದನ್ನು ಒಪ್ಪಿಸಿ ಅಲ್ಲೊಂದು ನಮ್ಮ ಬೋರ್ಡ್ ಹಾಕಿ ಸೂರ್ಯಚಂದ್ರ ಇರೋರಿಗೆ ಈ ಧರ್ಮಸ್ಥಳದ ಮತ್ತು ಈ ದೇವಸ್ಥಾನದ ಸಂಬಂಧ ಇರಲಿ ಅಂತ ಹೇಳಿ ಅವರಿಗೆ ನಾವು ಹಾರೈಸಿ ನಾವು ಅಲ್ಲಿಂದ ಬರ್ತೇವೆ ಹೀಗಾಗಿ ಈ ಕಾರ್ಯಕ್ರಮಗಳಲ್ಲಿ ನಾನು ಹೇಳಿದಾಗೆ ಆ ದೇವಸ್ಥಾನಗಳ ಡಿಸೈನ್ ಮಾಡುವಂಥದ್ದು ಎಸ್ಟಿಮೇಟ್ ಮಾಡುವಂಥದ್ದು ಅದಕ್ಕೆ ಬ್ಯಾಕ್ವರ್ಡ್ ಇಂಟಗ್ರೇಷನ್ ಮಾಡುವಂಥದ್ದು ಅಲ್ಲಿ ಜನವನ್ನು ಒಟ್ಟು ಮಾಡುವಂಥದ್ದು ಮತ್ತು ನಾವು ಸ್ಪೆಷಲಿಸ್ಟ್ ಯಾವುದಿರಲಿ ಅಂತ ಹೇಳಿದರೆ ಕಲ್ಲಲ್ಲಿ ನಾವು ಸ್ಪೆಷಲಿಸ್ಟ್ಗಳು ಯಾಕಂದರೆ ಸಿಮೆಂಟ್ ಬಿಲ್ಡಿಂಗಲ್ಲಿ ಕಟ್ಟೋದಕ್ಕೆ ಏನಿರೋದಿಲ್ಲ ಆದರೆ ಕಲ್ಲಲ್ಲಿ ಅದನ್ನು ನಾವು ಈವನ್ ಕೈಯಿಂಗ್ ಆಫ್ ದಿ ಸ್ಟೋನ್ಸ್ ಅಂತ ಹೇಳ್ತೇವೆ ಎರಡು ಸ್ಟೋನ್ಗಳನ್ನು ಕಟ್ಟು ಹಾಕೋ ಒಂದು ಆರ್ಟ್ ಕೂಡ ನಮಗೆ ಗೊತ್ತಿದೆ ಆಮೇಲೆ ಅದರಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ರನ್ ಮಾಡಬೇಕು ಮತ್ತು ಅದರಲ್ಲಿ ಏನು ಒಳಗೆ ಲೀಕ್ ಆಗದಾಗೆ ನಾವು ಹೇಗೆ ಮಾಡಬೇಕು ಅಂತ ಹೇಳಿ ನಾವು ಅದರಲ್ಲಿ ಎಕ್ಸ್ಪರ್ಟೈಸರ್ ಇದ್ದೇವೆ ಹೀಗಾಗಿ ನಮ್ಮ ಟೀಮು ಸಣ್ಣ ಸಣ್ಣ ಹುಡುಗರು ಆದರೆ ತಮಗೆ ಆಶ್ಚರ್ಯ ಆಗ್ಬೋದು ಅವರೆಲ್ಲ ಹಳ್ಳಿಯಲ್ಲಿ ಹೋಗಿ ನಿಂತು ಈ ಸೇವೆಯನ್ನು ಭಾಳ ವಿಶ್ವಾಸದಲ್ಲಿ ಮಾಡ್ತಾ ಇದ್ದಾರೆ ಈಗ ಈ ಇಪ್ಪತ್ತು ಪರ್ಸೆಂಟು ಪಬ್ಲಿಕ್ಕು ಎಂಬತ್ತು ಪರ್ಸೆಂಟು ಧರ್ಮಸ್ಥಳದಿಂದ ಆದಾಗ ಎಲ್ಲರೂ ಹೋಗಿ ಸರ್ಕಾರದಿಂದ ಸಹಾಯ ಕೇಳ್ತಾಯಿದ್ರು ಆಗ ಆಗಿನ ಮಂತ್ರಿಗಳಾಗಿದ್ದ ಮುಖ್ಯಮಂತ್ರಿಗಳಾಗಿ ಶ್ರೀ ಎಸ್ ಎಂ ಕೃಷ್ಣ ಅವರು ಮತ್ತು ಶ್ರೀಮತಿ ರಾಣಿ ಸತೀಶ್ ಅವರು ನಮ್ಮನ್ನೊಂದು ಮೀಟಿಂಗಿಗೆ ಕರೆದು ನೀವೊಂದು ಕೆಲಸ ಮಾಡಿ ಇಪ್ಪತ್ತು ಪರ್ಸೆಂಟು ನಾವು ಸರ್ಕಾರದಿಂದಲೇ ಕೊಡ್ತೇವೆ ಎಂಬತ್ತು ಪರ್ಸೆಂಟ್ ತಾವು ಮಾಡಿ ನೀವೇ ವರ್ಕ್ ಮಾಡಿ ನಾವು ನಿಮಗೆ ಯಾವುದೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದರು ಅದಕ್ಕೆ ಪೂಜ್ಯರು ಒಪ್ಪಿ ನಮ್ಮೊಳಗೆ ಆಯಿತು ಆ ಒಪ್ಪಂದ ಆದಮೇಲೆ ಒಂದು ಅನುಕೂಲ ಏನಾಯಿತು ಅಂತ ಹೇಳಿದರೆ ಆ ದೇವಸ್ಥಾನಕ್ಕೆ ಜನರು ಹೋಗಿ ಎಲ್ಲರ ಹತ್ರ ದುಡ್ಡು ಕೇಳುವಂಥದ್ದು ಕಮ್ಮಿ ಆಯಿತು ಮತ್ತು ಎಮ್ ಎಲ್ ಎ ಫಂಡಿಂದ ಎಮ್ ಪಿ ಫಂಡಿಂದ ಎಲ್ಲ ಬರುವಂಥದ್ದು ಕಮ್ಮಿಯಾಗಿ ಬೇಕಾದಷ್ಟು ಆ ಕೆಲಸ ಆಯಿತು ಆಗ ತಾವು ಕೇಳ್ಬೋದು ಇಷ್ಟುವರೆಗೆ ಸುರೇಂದ್ರ ಕುಮಾರ್ ಎಷ್ಟು ಖರ್ಚಾಯಿತು ಅಂತೇಳಿ ಸಂಕ್ಷಿಪ್ತವಾಗಿ ಈ ಕೆಲಸಕ್ಕೆ ಇನ್ನೂರ ಅರವತ್ತು ದೇವಸ್ಥಾನಗಳಿಗೆ ಮೂವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಮೂವತ್ತು ಕೋಟಿಯಲ್ಲಿ ಹತ್ತು ಕೋ ಹನ್ನೆರಡು ಕೋಟಿ ರೂಪಾಯಿ ಧರ್ಮಸ್ಥಳದ ಹೆಗಡೆಯವರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಹತ್ತು ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಮತ್ತು ಎಂಟು ಕೋಟಿ ರೂಪಾಯಿ ಸ ಸಾರ್ವಜನಿಕರಿಂದ ಬಂದಿದೆ ಕೆಲವು ಸಲ ಸರ್ಕಾರ ಇಲ್ಲದೇ ಪ್ರೈವೇಟ್ ಪಾರ್ಟಿಸಿಪೇಷನ್ನಲ್ಲೂ ಕೂಡ ನಾವು ಮಾಡ್ತೇವೆ ಕೆಲವು ಸಲ ನಾವಾಗೇ ಮಾಡಿದ್ದು ಉಂಟು ಅಂತೂ ಈ ಮೂವತ್ತು ಕೋಟಿ ರೂಪಾಯಿ ಕೆಲಸದಲ್ಲಿ ಹಾಗಾದರೆ ಏನು ಈ ಮೂವತ್ತು ಕೋಟಿಯಲ್ಲಿ ಇಷ್ಟು ಕೆಲಸ ಆಯಿತು ಅಂತ ಹೇಳಿದರೆ ತಾವು ಬೇರೆ ಯಾರಿಗಾದರೂ ಒಂದು ಕಾಂಟ್ರಾಕ್ಟ್ ಕೊಟ್ಟರೆ ಅವರೊಂದು ಇಪ್ಪತ್ತು ಪರ್ಸೆಂಟೋ ತರ್ಟಿ ಪರ್ಸೆಂಟೋ ಅವರಿಗೆ ಬೇಕೇ ಬೇಕಾಗುತ್ತೆ ಈ ಮೂವತ್ತು ಪರ್ಸೆಂಟ್ ಅಂತ ಹೇಳಿದರೆ ಮೂವತ್ತು ಕೋಟಿಗೆ ಮೂವತ್ತು ಪರ್ಸೆಂಟ್ ಇನ್ನೊಂದು ಒಂಬತ್ತು ಕೋಟಿ ಜಾಸ್ತಿ ಆಗ್ತಿತ್ತು ಹಾಗಾಗಿ ಈ ಹತ್ತು ಕೋಟಿ ಯಾಕೆ ಕುಡಿತ್ತು ಅಂತ ಹೇಳಿದರೆ ಒಬ್ಬ ಡೈರೆಕ್ಟ್ರ್ ಇಷ್ಟನ್ನು ನೋಡಿಕೊಳ್ಳೋದ್ರಿಂದ ಅದೆಲ್ಲ ಸಂಪರ್ಕ ಕಮ್ಮಿ ರೇಟಲ್ಲಿ ನಮಗೆ ಆಯಿತು ಹೀಗಾಗಿ ಈ ಕಾರ್ಯಕ್ರಮ ಭಾಳ ಮನಸ್ಸಿಗೆ ಒಂದು ತೃಪ್ತಿ ಕರುವಂಥ ತರುವಂಥ ಕೆಲಸ ಆಯಿತು ಅಂತ ತಮಗೆ ಹೇಳಿ ಮತ್ತೆ ಹೆಚ್ಚು ವಿಚಾರಗಳನ್ನು ಅಲ್ಲಿ ಹೋದಾಗ ಅಲ್ಲಿ ಈಗ ಜನ ಬಂದು ನೋಡುವಂಥದ್ದು ಜನರಲ್ಲಿ ಸಂತೋಷ ಪಡುವಂಥದ್ದು ಅಲ್ಲಿ ಈಗ ಆ ಎಲ್ಲ ದೇವಸ್ಥಾನಗಳಲ್ಲಿ ಪ್ರತಿ ಶುಕ್ರವಾರ ಪೂಜೆ ಆಗ್ತಾ ಇದೆ ಪ್ರತಿ ಭಜನೆ ಆಗ್ತಾ ಇದೆ ದೀಪಾವಳಿಗೆ ಮಾಡ್ತಾ ಇದ್ದಾರೆ ನವರಾತ್ರಿ ಆಗ್ತಾ ಇದೆ ಆಮೇಲೆ ಅಲ್ಲೆಲ್ಲ ಜನ ಸೇರಿ ಸಂತೋಷ ಪಡ್ತಾ ಇದ್ದಾರೆ ಹೀಗಾಗಿ ಆ ಊರು ಆ ಊರಲ್ಲಿ ಒಂದು ಶಾಂತಿ ಬಂದಿದೆ ಊರಲ್ಲೆಲ್ಲ ಜನರಲ್ಲಿ ಒಂದು ಐ ಏಕತೆ ಬಂದಿದೆ ಐಕ್ಯತೆ ಬಂದಿದೆ ಮತ್ತು ಕನ್ನಡದ ಹಾಡುಗಳನ್ನು ಹಾಡುವಂಥದ್ದು ಭಜನೆ ಮಾಡುವಂಥದ್ದೆಲ್ಲ ಜನ ಮಾಡಿ ಸಂತೋಷಪಟ್ಟಿದ್ದಾರೆ ಇಷ್ಟು ಹೇಳಿ ನಾವು ಕರ್ನಾಟಕದಲ್ಲಿ ಮಾಡಿದ ಇನ್ನೂರ ಅರವತ್ತಿದ್ರೆ ಒಂದು ದೇವಸ್ಥಾನವನ್ನು ನಾವು ಹಿಂದೂಪುರ ಆಂಧ್ರ ಪ್ರದೇಶದಲ್ಲಿ ಒಂದು ಬಸದಿಯನ್ನು ಮಾಡಿದ್ದೇವೆ ಇನ್ನೂರ ಅರವತ್ತು ದೇವಸ್ಥಾನ ಹಳೆ ಇದು ನಿರ್ಮಾಣದಲ್ಲಿ ಮೂವತ್ತ ಒಂದು ಜೈನ ಬಸದಿಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡುವಂಥ ಭಾಗ್ಯ ನಮ್ದಾಯಿತು ಇದಕ್ಕೆಲ್ಲ ನಮ್ಮ ಭಟ್ಟಾರಕರುಗಳು ಪರಮ ಪೂಜ್ಯ ಶ್ರವಣ ಬೆಳಗದ ಶ್ರೀಗಳಿಂದ ಹಿಡಿದು ಎಲ್ಲ ಭಟ್ಟಾರಕ್ಕು ಸೋಂದಿಯವರು ಅವರು ಮತ್ತೆ ಕಾರ್ಕಾಳದವರು ಮತ್ತು ಇಲ್ಲಿ ನಮ್ಮ ಹುಂಬುಚದ ಅವರು ನರಸಿಂಹರಾಜಪುರ ಸ್ವಾಮೀಜಿ ಅವರು ಎಲ್ಲರೂ ಕಲಗಿರಿ ಅವರು ನಮಗೆ ಆಶೀರ್ವಾದ ಮಾಡಿ ಆ ಬಸದಿಗಳ ನಮಗೆ ಕೆಲಸ ಬಸ್ ಇಂಥ ಬಸದಿಗಳು ನೋಡಲಿಕ್ಕೆ ಸಿಗೋದಿಲ್ಲ ಎಲ್ಲಿದೆ ಅಂತ ನಮಗೆ ಲೊಕೇಶನ್ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಅವರು ಅವರಿಗೆಲ್ಲ ಗೌರವವನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ನಾವು ಹೇಳಿ ಇನ್ನೊಂಥ ನಮ್ಮ ಸಂಸ್ಥೆಗೆ ಮತ್ತು ಪೂಜ್ಯರಿಗೆ ತಾವು ಕೊಟ್ಟಂಥ ಗೌರವಕ್ಕೆ ನಾವೆಲ್ಲರಿಗೂ ಧನ್ಯವಾದ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಏನು ನಿವೇದನೆ ಮಾಡೋದು ಬಹುತೇಕ ಬಹುಶಃ ಹೆಚ್ಚಿನ ಜೈನ ಪ್ಲ್ಯಾಟ್ಫಾರ್ಮ್ ಆಗಿದ್ದರಿಂದ ತಮ್ಮ ಊರಿನ ಹತ್ರ ಅಥವಾ ನಿಮ್ಮ ಊರಿನ ಹತ್ರ ಯಾವುದಾದ್ರು ಹಳೆಯ ಜೈನ ಬಸದಿಗಳು ರಿಪೇರಿಗಿದ್ರೆ ಅಥವಾ ರಿಸ್ಟೋರೇಷನ್ಗಿದ್ರೆ ಅಥವಾ ಧರ್ಮಸ್ಥಳಕ್ಕೆ ಪತ್ರ ಬರಿಬೋದು ಅಥವಾ ನಮಗೆ ಪತ್ರ ಬರಿಬೋದು ನಾವು ಅದನ್ನು ಬಂದು ನೋಡಿ ನೇಮರಾಜನ್ನ ಕಳಿಸಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ನಾವು ಮಾಡ್ತೇವೆ ಆದರೆ ಒಂದು ಏನು ಅಂತೇಳಿದರೆ ನೀವು ಓಪನ್ ಮಾಡಿದ ಮೇಲೆ ನಾವು ಬರಲಿಕ್ಕೆ ಆಗೋದಿಲ್ಲ ನಾವು ತಾವು ನಮಗೆ ಬೇಸಿಕ್ಕಾಗಿ ಕೊಡಬೇಕು ಕೆಲವು ಸಲ ಏನು ಮಾಡ್ತೇವೆ ಅರ್ಧ ಮಾಡಿ ನೀವು ಬಂದಿದ್ದು ನಾವು ಮಾಡೋಕ್ಕಾಗೋದಿಲ್ಲ ಅದು ಯಾಕಂದರೆ ನಮಗೆ ಅದು ಕಾನ್ಸೆಪ್ಟ್ ಆಗಬೇಕು ನಮ್ಮ ಡ್ರಾಯಿಂಗ್ ಆಗಬೇಕು ಪೂಜ್ಯರು ಒಪ್ಪಬೇಕು ಪ್ರತಿಯೊಂದನ್ನು ಅವ್ರು ಗೀಟ್ ಬೈ ಗೀಟ್ ನೋಡ್ತಾರೆ ಯಾವ ರೀತಿ ಚೆಕ್ ಬಂದಿದೆ ಏನಿದೆ ಅಂತೆಲ್ಲ ಅವ್ರು ನೋಡಬೇಕು ಅದಾದಮೇಲೆ ನಾವು ಸರ್ಕಾರಕ್ಕೆ ಹೋಗಬೇಕು ಸರ್ಕಾರದವರು ಪ್ರತಿ ವರ್ಷ ನಮ್ಮನ್ನು ಆಡಿಟ್ ಮಾಡ್ತಾರೆ ರಿವ್ಯೂ ಮಾಡ್ತಾರೆ ಅವರಿಗೂ ನಾವು ಕನ್ವಿನ್ಸ್ ಮಾಡಬೇಕು ಇಷ್ಟೆಲ್ಲ ಅಕೌಂಟೆಬಿಲಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಇರೋದರಿಂದ ಯಾವುದಾದ್ರೂ ಜೈನ ಬಸದಿಗಳು ನಿಮ್ಮ ವ್ಯಾಪ್ತಿಯಲ್ಲಿ ಬಂದರೆ ಅದನ್ನು ನಮಗೆ ದಯವಿಟ್ಟು ತಿಳಿಸಿ ಅದಲ್ಲದೆ ಯಾವುದೇ ಹಿಂದೂ ದೇವಸ್ಥಾನಗಳು ಏನಾದರೂ ಮಠಗಳು ಏನಾದರೂ ಹಳೇ ದೇವಸ್ಥಾನಗಳಿಗೆ ಮಠಗಳಿದ್ದರೆ ಅದು ಕೂಡ ನಮಗೆ ತಿಳಿಸಿ ಅಂತ ಹೇಳಿ ಈ ಕಾನ್ಸೆಪ್ಟನ್ನು ಒಂದು ವಿಚಾರವನ್ನು ಇವತ್ತು ಪಬ್ಲಿಕ್ ಡೊಮಿನಲ್ಲಿ ನಾವು ಹೀಗೆ ಮಾಡಿ ತೋರಿಸ್ಬೋದು ನನಗೊಬ್ಬರು ಒಬ್ಬರು ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹೇಳಿದರು ತುಂಬ ಜನಕ್ಕೆ ನಾವು ಹೇಳಿದ್ದೇವೆ ಆಯಿತು ಅಂತ ಹೇಳಿ ಹೋದವರು ವಾಪಸ್ ಬರಲಿಲ್ಲ ಆದರೆ ನೀವು ಬರ್ತೀರಿ ಅಂತ ಹೇಳಿ ವಾಪಸ್ ಬಂದು ಇನ್ನೂರ ಅರವತ್ತು ಮಂದಿರ ಕಟ್ಸಿದ್ದೀರಿ ತಮಗೆ ನಾವು ಕೃತಜ್ಞತೆ ಅಂತ ಅವ್ರು ಹೇಳ್ತಾ ಇದ್ರು ಹಾಗಾಗಿ ತಾವು ಎಡಗಡೆ ನೋಡಿ ಆಗಿತ್ತು ಈಗ ಬಲಗಡೆಯಲ್ಲಿ ಬರುವ ಈ ರೀತಿ ದೇವಸ್ಥಾನ ಆಗುತ್ತೆ ಇದಕ್ಕೆ ಪ್ರೊಸೀಜರು ಅದನ್ನು ಕೆಡುವಂಥದ್ದು ಕೆಡವಿ ಹೊಸ್ತು ಮಾಡುವಂಥದ್ದು ನಮ್ಮ ಸ್ಪೆಷಲ್ ಆರ್ಟು ಇದನ್ನು ಪೂಜ್ಯರ ಕನಸನ್ನು ನನ್ಸು ಮಾಡಿದ್ದೇವೆ ಅಂತ ಹೇಳುವಂಥ ಒಂದು ತೃಪ್ತಿ ಪಟ್ಕೊಂಡು ಅಬ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದಾಗೆ ಹ್ಯಾವ್ ಎ ಡೇ ಡ್ರೀಮ್ ಆ್ಯಂಡ್ ಡೂ ಇಟ್ ಇನ್ ದ ಡೇ ಅಂತ ಹೇಳಿದಾಗೆ ನಾ ನಾಟ್ ಡೋಂಟ್ ಹ್ಯಾವ್ ಎ ನೈಟ್ ಡ್ರೀಮ್ ಆ್ಯಂಡ್ ಫರ್ಗೆಟ್ ಇನ್ ದ ಮಾರ್ನಿಂಗ್ ಅವರು ಹೇಳಿದಾಗ ಹೆಗಡೆಯವರು ಪೂಜ್ಯರು ಕನಸು ಕಟ್ತಾರೆ ಹಗಲಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ತಾರೆ ನಮ್ಮ ಹತ್ರ ಬಹುಶಃ ಒಂದು ಇನ್ನೂರು ಜನ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಅವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ ಊರ್ನೂರ ಸಹಕಾರನು ನಮ್ಮ ಮೇಲೆ ಚೆನ್ನಾಗಿದೆ ಹಾಗಾಗಿ ಈ ಒಂದು ಇವತ್ತೇನು ಕರ್ನಾಟಕದಲ್ಲಿ ಜೈನ್ ಧರ್ಮದ ಈ ಪ್ಲ್ಯಾಟ್ಫಾರ್ಮ್ನ ಮೂಲಕ ನಮ್ಮನ್ನೆಲ್ಲ ನೀವು ಇವತ್ತು ಸನ್ಮಾನ ಮಾಡಲಿಕ್ಕೆ ಹೊರಟಿದ್ದೀರಿ ಈ ಸನ್ಮಾನಕ್ಕೆ ನಾವು ನಿಮಗೆಲ್ಲವೂ ಧನ್ಯವಾದವನ್ನು ಹೇಳಿ ಈ ಕಾರ್ಯಕ್ರಮ ಇನ್ನು ಮುನ್ನೂರು ದೇವಸ್ಥಾನ ಆಗಲಿ ಇನ್ನು ನಾಲ್ನೂರು ದೇವಸ್ಥಾನ ಆಗಲಿ ನನ್ನ ಹತ್ತು ಯಾರೋ ಕೇಳಿದರು ಇಷ್ಟು ಮುನ್ನೂರು ದೇವಸ್ಥಾನ ಇದೆಯಾ ಅಂತೇಳಿ ನಾಳೆ ಇನ್ನೂ ತುಂಬ ಉಂಟು ಮಾಡಲಿಕ್ಕೆ ಪೂಜ್ಯರ ಆಶೀರ್ವಾದ ಮತ್ತು ಅತ್ತಿಗೆ ಅವರು ಭಾಳ ಪಾರ್ಟಿಸಿಪೇಟ್ ನನ್ನ ತಮ್ಮನಾದ ಹರ್ಷನು ಕೂಡ ಮೀಟಿಂಗಲ್ಲಿ ಅಟೆಂಡ್ ಆಗಿರಲಿಲ್ಲ ಅಡ್ವೈಸ್ ಕೊಡ್ತಾರೆ ಹಾಗಾಗಿ ಇಟ್ ಈಸ್ ನಾಟ್ ದಟ್ ದೇವ್ರ ದಯ ಅಸ್ ಇಟ್ಕೊಂಡು ಆ ಒಂದು ಮನಸ್ಸು ಹೆಗಡೆ ಅವರು ಅದಕ್ಕೆ ಸರಿಯಾದಂಥ ಟೀಮನ್ನು ಕಟ್ಕೊಂಡು ಹೈಯೆಸ್ಟ್ ಅಕೌಂಟೆಬಿಲಿಟಿ ಪ್ರತಿ ವರ್ಷ ಆಡಿಟ್ ಆಗ್ತದೆ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮಿಷನ್ ಸಿಗ್ತದೆ ಪ್ರತಿಯೊಂದಕ್ಕೂ ಕೂಡ ಪೈ ಟು ಪೈಗೆ ರಶೀದಿ ಕೊಟ್ಟು ಇದು ಮಾಡಿದ್ರಿಂದ ಎಲ್ಲದರಲ್ಲೂ ಈಗ ಪಬ್ಲಿಕ್ ಲೈಫಲ್ಲಿ ಏನು ಅಂತ ಹೇಳಿದರೆ ವಕೀಲರಿಗೆ ಗೊತ್ತಿಗೆ ವಕೀಲರಿಗೆ ಗೊತ್ತಿದ್ದಾಗೆ ಟ್ರಸ್ಟಿ ಶುಡ್ ಬಿ ಟ್ರಸ್ಟ್ ವರ್ದಿ ಆ್ಯಂಡ್ ಹೀ ಶುಡ್ ನಾಟ್ ಬಿ ಥರ್ಸ್ಟಿ ಇಫ್ ಹೀಸ್ ತರ್ಸ್ ದ ಟ್ರಸ್ಟ್ ವಿಲ್ ಗೋ ಅವೇ ಸೊ ಆ ಟ್ರಸ್ಟನ್ನು ಉಳಿಸ್ಕೊಳ್ಳುವಂಥ ತರ್ಸ್ಟ್ ನಮ್ಮಲ್ಲಿ ಇದೆ ನಾವು ಯಾವತ್ತೂ ಮಂಜುನಾಥ ಸ್ವಾಮಿಗೂ ಮತ್ತು ಕಾವಂದರಿಗೆ ಧರ್ಮಸ್ಥಳಕ್ಕೆ ಸರಿಯಾಗಿ ನಡೆಯೋದ್ರಿಂದ ನನಗೆ ಯಾರು ಹೇಳ್ತಾ ಇದ್ರು ಇಷ್ಟು ಚೀಪಲ್ಲಿ ಹಾಗೆ ಆಗುತ್ತೆ ಅಂತ ಅದು ಯಾಕೆ ಚೀಪ್ ಆಗುತ್ತೆ ಹೇಳಿ ಎಲ್ಲರೂ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡೋದ್ರಿಂದ ಇದು ಈ ಇನ್ನೂರ ಅರವತ್ತು ದೇವಸ್ಥಾನಗಳನ್ನ ವಸತಿಗಳನ್ನ ಮಾಡ್ಲಿಕ್ಕೆ ಆಯ್ತು ಅಂತ ಹಾರೈಸಿ ಮತ್ತೊಮ್ಮೆ ಆ ನಮ್ಮ ಕರ್ನಾಟಕದಲ್ಲಿ ಜೈನ್ ಧರ್ಮದ ಪ್ಲಾಟ್ಫಾರ್ಮ್ಗೆ ಶುಭಾಶಯವನ್ನು ಹೇಳಿ ಆ ಮತ್ತೊಮ್ಮೆ ನಮ್ಮ ವಿಜಯಕುಮಾರ್ ಬಾಳ ಅವರು ತುಂಬಾ ಮಾತಾಡ್ಲಿಕ್ಕೆ ಅವರದ್ದು ಕೇಳಬೇಕು ಅಕ್ಕಿಯವ್ರ ಭಾಷಣ ಕೇಳಬೇಕು ನಮ್ಮ ನಾನು ಇನ್ನೊಂದು ಸಲ ಯಾವತ್ತಾದ್ರೂ ಅವಕಾಶ ಸಿಕ್ಕಿದಾಗ ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನಿಮಗೆ ತಿಳಿಸ್ತೇನೆ ಅಂತ ಹಾರೈಸಿ ಎಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಧರ್ಮದೇವತೆಗಳು ಅಣ್ಣಪ್ಪ ಸ್ವಾಮಿ ಆ ಬೆಟ್ಟದ ದೇವರು ಚಂದ್ರನಾಥ ಸ್ವಾಮಿ ಹಾಗೂ ಪೂಜ್ಯ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ನಮ್ಗೆ ನಿಮಗೆಲ್ಲರಿಗೂ ಇರಲಿ ನಮಗೆಲ್ರಿಗೂ ಶುಭವಾಗಲಿ ಈ ವರ್ಷ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆ ಅಂದರೆ ಈ ಕೋವಿಡ್ ಕಾಯಿಲೆ ಹೋಗಲಿ ಎಲ್ಲರೂ ನಾವು ನಗ್ನಾಗ್ತಾ ಈ ಸನ್ಮಾನವನ್ನು ಒಮ್ಮೆ ಇನ್ನೊಮ್ಮೆ ವಿಶೇಷವಾಗಿ ಮಾಡೋಣ ಅಂತ ಹಾರೈಸಿ ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಇನ್ನೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಜೈ ಜಿನೇತ್ರ